ಭಕ್ತಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನ ಆದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ ಬುದ್ಧಿ ಶೂನ್ಯನಾಗಿ ನಿನಗೆ ಕದ್ದ ಕಳ್ಳನಾದೆ ನಾನು ತಿದ್ದೆ ಹೃದಯ ಶುದ್ಧ ಮಾಡೋ ಪ್ರದ್ಯುಮ್ನೆ. ಇಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ದ್ಯುಮ್ನ ಎಂದರೆ ಪ್ರಕಾಶ, ಜಗತ್ತನ್ನು ಬೆಳಗುವಂತಹ ಪ್ರಕಾಶವುಳ್ಳವನಾದ್ದರಿಂದ ಪರಮಾತ್ಮನಿಗೆ ಪ್ರದ್ಯುಮ್ನ ಅಂತ ಕರೀತಾರೆ. ದ್ಯುಮ್ನ ಎಂದರೆ ಜ್ಞಾನ, ಪ್ರ ಅಂದರೆ ಶ್ರೇಷ್ಠ, ಶ್ರೇಷ್ಠವಾದ ಜ್ಞಾನ ಎಂದರೆ ಸರ್ವಜ್ಞತ್ವ. ಪರಮಾತ್ಮ ಸರ್ವಜ್ಞನಾದ್ದರಿಂದ ಅವನಿಗೆ ಪ್ರದ್ಯುಮ್ನ ಅಂತ ಕರೀತಾ ಇದ್ದ. ಇನ್ನೊಂದು ಅರ್ಥ ದ್ಯುಮ್ನ ಎಂದರೆ ಶ್ರೇಷ್ಠ ಸಂಪತ್ತು, ಮಹಾಲಕ್ಷ್ಮಿಯ ಪತಿಯಾದ್ದರಿಂದ ಇವನೇ ಪ್ರದ್ಯುಮ್ನ. ಇವನಷ್ಟು ಸಿರಿವಂತರು ಯಾರಿರ್ತಾರಪ್ಪ, ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರದ್ಯುಮ್ನ ಅಂತ ಕರೀತಾ ಇದ್ದಾರೆ. ಇನ್ನೊಂದರ್ಥ ದ್ಯುಮ್ನ ಅಂದರೆ ಕೀರ್ತಿ, ಸರ್ವೋತ್ತಮನಾದ್ದರಿಂದಾಗಿ ಇವನಿಗೆ ಸಮಕೀರ್ತಿಗಂತರು ಯಾರೂ ಇಲ್ಲವಾದ್ದರಿಂದಾಗಿ ಶ್ರೇಷ್ಠ ಕೀರ್ತಿವಂತನಾಗಿರುವಂತಹ ಪರಮಾತ್ಮನೇ ಪ್ರದ್ಯುಮ್ನ. ದ್ಯುಮ್ನ ಎಂದರೆ ಬಲ, ಸರ್ವೋತ್ತಮನಾದ ಪರಮಾತ್ಮನೇ ಶ್ರೇಷ್ಠ ಬಲವುಳ್ಳವನಾಗಿದ್ದಾನೆ. ಆದ್ದರಿಂದ ಇವನಿಗೆ ಪ್ರದ್ಯುಮ್ನ ಅಂತ ಕರೀತಾರೆ. ದ್ಯುಮ್ನ ಎಂದರೆ ಸೌಂದರ್ಯ, ತನ್ನ ಮಗನಾಗಿರುವಂತಹ ಕಾಮನಿಗೆ ಸೌಂದರ್ಯ ದೇವತೆಯನ್ನಾಗಿ ಮಾಡಿದಂತಹ ಆ ಪರಮಾತ್ಮನ ಸೌಂದರ್ಯ ಹೇಗಿರ್ಬೇಕು ಹೇಳಿ, ಅದಕ್ಕೆ ನಾವು ಸಮಾನಾಗಿ ಇದ್ಯಾವುದು ಇದ್ಯಾ. ಅತ್ಯಂತ ಸುಂದರತಮನಾದ್ದರಿಂದ ಪರಮಾತ್ಮನಿಗೆ ಪ್ರದ್ಯುಮ್ನ ಅಂತ ಕರೀತಾ ಇದ್ದ. ಅವನ ಸೌಂದರ್ಯಕ್ಕೆ ಎಣೆಯೇ ಇಲ್ಲ. ದ್ಯುಮ್ನ ಎಂದರೆ ಮೋಕ್ಷ, ಸರ್ವರಿಗೂ ಮೋಕ್ಷ ಕೊಡುವನಾದ್ದರಿಂದ ಪರಮಾತ್ಮನಿಗೆ ಪ್ರದ್ಯುಮ್ನ ಅಂತ ಕರೀತಾರೆ. ದ್ಯುಮ್ನ ಎಂದರೆ ಪ್ರಕಾಶ, ಜ್ಞಾನ, ಸಂಪತ್ತು, ಕೀರ್ತಿ, ಬಲ, ಸೌಂದರ್ಯ, ಮೋಕ್ಷ ಇವೆಲ್ಲವನ್ನು ತನ್ನನ್ನು ಭಜಿಸುವ ಭಕ್ತರಿಗೆ ಪ್ರ ಎಂದರೆ ಪ್ರದದಾತಿ ಅಂದರೆ ಕೊಡುತ್ತಾನೆ. ಇಂತಹ ಪ್ರದ್ಯುಮ್ನ ಆದ್ದರಿಂದ ಪರಮಾತ್ಮನಿಗೆ ಪ್ರದ್ಯುಮ್ನ ಅಂತ ಕರೀತಾರೆ. ಇಂತಹ ಪ್ರದ್ಯುಮ್ನ ಕನಕದಾಸರು ಹೃದಯ ಎಂದರೆ ಮನಸ್ಸು ಮತ್ತು ಬುದ್ಧಿ ಅವುಗಳನ್ನು ಶುದ್ಧ ಮಾಡಿ ಪವಿತ್ರವನ್ನಾಗಿ ಮಾಡುವಂತಹ ದೇವರು ಮಾಡುವವರು. ಆದ್ದರಿಂದ ಪರಮಾತ್ಮ ನಮಗೆ ಅಂತಹ ಬುದ್ಧಿಯನ್ನು ಕೊಟ್ಟು, ಶ್ರೇಷ್ಠ ಸಂಪತ್ತು ಅಂದರೆ ಬುದ್ಧಿ, ಇದು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಎನ್ನುವಂತಹ ವಿವೇಕವನ್ನು ತಂದುಕೊಡುವಂತಹ ಬುದ್ಧಿ ತಂದುಕೊಡುತ್ತೆ. ಆದ್ದರಿಂದ ಆದರೆ ಅದನ್ನು ಸರಿಯಾಗಿ ಉಪಯೋಗಿಸ್ಬೇಕು, ಮನಸ್ಸಿಗೆ ಬಂದಂತೆ ವ್ಯವಹಾರ ಮಾಡಬಾರ್ದು. ಮನಸ್ಸಿಗೆ ಬಂದಂತಹ ವ್ಯವಹಾರ ಮಾಡಿದರೆ ನಾವು ದೊಡ್ಡ ಕಳ್ಳರಾಗಿದ್ದೇವೆ, ನಾವೆಲ್ಲೇ ಕಳ್ಳರಾಗಿದ್ದೇವೆ ಎಂದು ವಿಚಾರ ಮಾಡಿ. ಸ್ವತಂತ್ರ ಕರ್ತೃತ್ವ, ಸ್ವತಂತ್ರ ಭೋಕ್ತೃತ್ವ, ಸ್ವತಂತ್ರ ಫಲದಾತೃತ್ವ ಇವೆಲ್ಲ ಪರಮಾತ್ಮನ ಗುಣಗಳು. ಆದರೆ ಇದನ್ನು ತಿಳಿಯದೆ ನಾನೇ ಶ್ರೇಷ್ಠ, ನಾನೇ ಬುದ್ಧಿವಂತ, ಶ್ರೇಷ್ಠ ಬುದ್ಧಿವಂತ, ನನ್ನ ಸಮಾನರು ಯಾರೂ ಇಲ್ಲ, ನಾನೇ ಎಲ್ಲವನ್ನು ಮಾಡುವನು ಎಂದು ನಾವೇನು ಮಾಡ್ತೀವಿ ಅಂದರೆ ಭಗವಂತನ ಗುಣಗಳನ್ನು ನಮ್ಮಲ್ಲಿ ಇವೆ ಎಂದು ತಿಳ್ಕೊಳ್ತೇವೆ. ಇದೇ ದೊಡ್ಡ ಕಳ್ಳತನ. ಪರಮಾತ್ಮನ ಗುಣಗಳು ನಮ್ಮಲ್ಲಿ ಇವೆ ಎಂದು ತಿಳಿದುಕೊಳ್ಳದೇ ದೊಡ್ಡ ಕಳ್ಳತನ. ಇಂತಹ ಕಳ್ಳತನವನ್ನು ಮಾಡುತ್ತಾ ನಾವು ಏನು ಮಾಡ್ತೀವಿ ಅಂದರೆ ದ್ವೇಷವನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದಲೇ ಕನಕದಾಸರು ಬುದ್ಧಿಶೂನ್ಯನಾಗಿ ನಿನಗೆ ಕದ್ದ ಕಳ್ಳನಾದೆ ನಾನು ತಿದ್ದಿ ಹೃದಯ ಶುದ್ಧ ಮಾಡೋ ಪ್ರದ್ಯುಮ್ನೇ ಎಂದಿದ್ದಾರೆ. ಅಧ್ಯಾತ್ಮಶಾಸ್ತ್ರದಲ್ಲಿ ಬುದ್ಧಿಯು ನಮ್ಮ ಹೆಂಡತಿ,
ಎಂದು ಕರೆದಿದ್ದಾರೆ. ಇಂತಹ ಬುದ್ಧಿಯನ್ನು ಅಂದರೆ ಇಂತಹ ಹೆಂಡತಿಗೆ ಪರಮಾತ್ಮ ವಿದ್ಯೆ ಬುದ್ಧಿಗೆ ಅಂದರೆ ವಿದ್ಯೆ ಸಂಪತ್ತು ಭಕ್ತಿ ಇತ್ಯಾದಿಗಳನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಸಂಸಾರದಲ್ಲಿ ಈ ಬುದ್ಧಿ ಎಂಬ ಹೆಂಡತಿ ಆಸಕ್ತಳಾಗುವುದು ಬೇಡಪ್ಪ, ಈ ಬುದ್ಧಿ ಎಂಬ ಹೆಂಡತಿ ಪಂಚಭೇದ ತಾರತಮ್ಯ ಬುದ್ಧಿಗೆ ಪಂಚಭೇದ ತಾರತಮ್ಯ ಜ್ಞಾನವನ್ನು ಕೊಡು, ತತ್ವಜ್ಞಾನವನ್ನು ಕೊಡು, ಅನೇಕ ವ್ರತ ನಿಯಮಗಳನ್ನು ಮಾಡುವಂತೆ ಪ್ರೇರಿಸು ಪರಮಾತ್ಮ. ಎಲೆ ಉದ್ಗೀತ ಇವಳನ್ನು ಅಂದರೆ ಈ ಬುದ್ಧಿಯನ್ನು ಅನುಗ್ರಹಿಸಪ್ಪ. ಇಂತಹ ಬುದ್ಧಿಗೆ ಗಂಡನಾದಂತಹ ಗಂಡನಾದ ನಮಗೂ ಜ್ಞಾನವನ್ನು ಕೊಟ್ಟು ಉದ್ಧರಿಸು ಎಂದು ಗುರಿ ಗೋವಿಂದ ವಿಠ್ಠಲದಾಸರು ಪ್ರದ್ಯುಮ್ನನಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಈ ಆಧ್ಯಾತ್ಮಿಕ ಸಂಕೇತವುಳ್ಳ ಪದ್ಯ ಈ ರೀತಿಯಾಗಿದೆ. ಪ್ರದ್ಯುಮ್ನ ವಿಠ್ಠಲ ನೀನಿವಳ ಸಲಹ ಬೇಕೋ, ವಿದ್ಯಾಯು ಸಂಪತ್ತು ಭಕ್ತ್ಯಾದಿಗಳನ್ನಿತ್ತು ಉದ್ಧರಿಸಬೇಕಿವಳ ಮಧ್ವಾಂತರಾತ್ಮ. ಹರಿದಾಸ ಕಾಂಕ್ಷಿತಳು ಹಿಂದಾಗಿ ಬೇಡಿಹಳು, ವರತೈಜ ಸಾಖ್ಯ ಹರಿ ವರದನಾಗಿರುವೆ ಕರುಣ ನಿಧಿ ತವ ನಾಮ ಸ್ಮರಿಪ ಸನ್ಮಾರ್ಗವನು ಅರುಹಿ ಮಹಾಭವ ನಿಧಿಯ ತರಣ ತಿಳಿಸಿರುವೆ. ಪಂಚಭೇದಾತ್ಮಕ ಪ್ರಪಂಚವು ಸದಾ ಸತ್ಯ ಅಂಚಭಸುರರಾದಿ ತರತಮ್ಯದ ಸಂಚಿಂತನೆಯ ಕೊಟ್ಟು ವಾಂಚಿತಾರ್ಥದ ಹರಿಯ ಮೆಂಚಿನಂತದಿ ಪುಳೆಯೋ ಹೃತ್ಪಂಕಜದ ನಡುವೆ. ಸಂಸಾರ ತಾರಕೌ ಕಂಸಾರಿ ತವ ಪಾದ ಪಾಂಸುವನೆ ಶಿರದಿ ಅಸಂಶಯದಿ ಧರಿಸಿ ಮಾಂಸಧಾತುಕ ಸಪ್ತಹೇಸಿಕೆಯ ದೇಹವು ವಿಪಾಂಸಗನೀಗಧಿಷ್ಠಾನವೆಂಬುದನ್ನು ತಿಳಿಸೋ. ಮತ್ತೆ ಯುಗದಲ್ಲಿ ಕೃತ್ಯವ್ರತ ನೇಮಾದಿ ಸತ್ವರಹಿತವಾಗಿ ನಿತ್ಯ ಬಲರಹಿತಾಯತ್ತ ನೋಡಿದರತ್ತ ಕತ್ತಳೆಯು ಕವಿದಿಹದು ಹತ್ತಿರವೇ ಇರುವಂಥ ಭಕ್ತವತ್ಸಲಾಸಲಹೋ. ದಾವಾಗ್ನಿ ಕುಡಿದವನೆ ಪಾವಿನಾಮಕ ಹರನೆ ಗೋವುಗಳು ಉದ್ಗೀತ ದೇವಾದಿದೇವ ಕಾವುದೇವಾಳನು ಎಂಬ ಭಾವಭಿನ್ನಪವಸಲಿಸೋ ವಿನೋದಿಯೇ ಗುರು ಗೋವಿಂದ ವಿಠಲ. ಇಂತಹ ಪ್ರದ್ಯುಮ್ನನ್ನು ಪರಮಾತ್ಮ ಜೀವರನ್ನು ತನ್ನ ಹೊಟ್ಟೆಯಲ್ಲಿಟ್ಟು ಕುದುರದಲ್ಲಿಟ್ಟುಕೊಂಡು ಅವರಿಗೆ ಅಣುಲಿಂಗ ಶರೀರವನ್ನು ಕೊಟ್ಟು ಸ್ಥೂಲ ಲಿಂಗಾವರಣವನ್ನು ಕೊಡಲು ತನ್ನ ಅನಿರುದ್ಧ ರೂಪಿಗೆ ನಮ್ಮನ್ನು ಸಮರ್ಪಿಸುವ ಅನಿರುದ್ಧನಲ್ಲಿ ಲಿಂಗ ಆವರಕವನ್ನು ಪಡೆದ ನಮಗೆ ಪ್ರದ್ಯುಮ್ನ ಸ್ಥೂಲ ಲಿಂಗ ಶರೀರವನ್ನು ಕೊಟ್ಟು ಪಾಂಚಭೌತಿಕ ಸ್ಥೂಲ ಶರೀರ ಬೆಳೆಸಲು ಪುನಃ ಅನಿರುದ್ಧನಿಗೆ ನಮ್ಮನ್ನು ಸಮರ್ಪಿಸ್ತಾನೆ. ಇಂತಹ ಪ್ರದ್ಯುಮ್ನ ಉಪಾಸನೆಯನ್ನು ಈ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಾರೆ. ಈ ಪ್ರದ್ಯುಮ್ನ ಮೇಲಿನ ಕೈಯಲ್ಲಿ ಶಂಖವಿದೆ, ಮೇಲಿನ ಬಲಗೈಯಲ್ಲಿ ಶಂಖವಿದೆ, ಮೇಲಿನ ಎಡಗೈಯಲ್ಲಿ ಗದೆ, ಕೆಳಗಿನ ಬಲಗೈಯಲ್ಲಿ ಚಕ್ರ, ಕೆಳಗಿನ ಎಡಗೈಯಲ್ಲಿ ಪದ್ಮವಿದೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಪ್ರದ್ಯುಮ್ನ ದೇವರ ಗುಣಗಳನ್ನು ಕದ್ದ ಕಳ್ಳವರಾದ ನಮ್ಮನ್ನು ಪಾಪದಿಂದ ಉದ್ಧರಿಸಿ ನಮ್ಮ ಬುದ್ಧಿಯನ್ನು ಶುದ್ಧಿ ಮಾಡಿ ನಮ್ಮನ್ನು ಅನುಗ್ರಹಿಸಲಿ ಎಂದು ಇಲ್ಲಿ ಕನಕದಾಸರು ಪ್ರದ್ಯುಮ್ನನಿಗೆ ಪ್ರಾರ್ಥನೆ ಮಾಡ್ತಾರೆ. ಬುದ್ಧಿಶೂನ್ಯನಾಗಿ ಪರಮಾತ್ಮ ನಾನೇ ಸರ್ವಸ್ವ ನಾನೇ ಅಂದ ಅಹಂಕಾರದಿಂದ ನಿನ್ನ ಗುಣಗಳನ್ನೆಲ್ಲ ಕದ್ದುಬಿಟ್ಟಿದ್ದೇನೆ ಪರಮಾತ್ಮ. ನಾನು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನಿನ್ನ ಗುಣಗಳನ್ನು ಕದ್ದು ನಾನೇ ದೇವರು ಅನ್ನು ಹಾಗೆ ನಾನೇ ಸರ್ವಶ್ರೇಷ್ಠ ನಾನೇ ಎಲ್ಲವನ್ನು ತಿಳ್ಕೊಂಡಿದ್ದೇನೆ ಅಂತ ಹೇಳಿ ಏನು ಮಾಡ್ತಾ ಇದ್ದೇನೆ, ನನ್ನ ಹೃದಯದಲ್ಲಿ ಆ ಬುದ್ಧಿ ತುಂಬಿಕೊಂಡು ಅದನ್ನು ಶುದ್ಧ ಮಾಡಪ್ಪ, ನನ್ನ ಹೃದಯವನ್ನು ಶುದ್ಧ ಮಾಡು ಪರಮಾತ್ಮ. ಪ್ರದ್ಯುಮ್ನ ನಾಮಕ ಪರಮಾತ್ಮ, ನಿನ್ನ ಹೆಸರೇ ಜಗತ್ತನ್ನೇ ಪ್ರಕಾಶ ಕೊಡುವಂತಹ ಪರಮಾತ್ಮ, ನನ್ನ ಹೃದಯ ಮಂದಿರದಲ್ಲಿ ಈ ಕತ್ತಲೆಯನ್ನು ತೆಗೆದುಹಾಕಿ
ಅಲ್ಲಿ ಪ್ರಕಾಶವನ್ನು ತಂದುಕೊಟ್ಟು ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ನೀನೇ ನನ್ನ ಸ್ವಾಮಿ, ನಾನು ನಿನ್ನ ಸೇವಕ ಅನ್ನುವ ಜ್ಞಾನವನ್ನು ಎಲ್ಲ ಕಾಲದಲ್ಲೂ ಕೊಡಪ್ಪ ಪರಮಾತ್ಮ. ಎಲ್ಲ ಕಾಲದಲ್ಲೂ ಕೊಟ್ಟು ಆ ಹೃದಯದಲ್ಲಿ ನೀ ಇದ್ದೇ ಇದೆಯಾ, ನಾ ತಿಳಿದೇ ಇದ್ರೂ ಇದೆಯಾ, ಆದರೆ ನೀ ಇದ್ದೀಯ ಅನ್ನುವಂತಹ ಜ್ಞಾನವನ್ನು ಕೊಟ್ಟು ಕಳ್ಳನಾಗಿರುವಂತಹ ನಿನ್ನ ಗುಣಗಳು ನನ್ನಲ್ಲಿವೆ ಅಂತ ತಿಳಿದುಕೊಂಡು ಕಳ್ಳನಾಗಿರುವಂತಹ ನನ್ನನ್ನು ಉದ್ಧಾರ ಮಾಡು ಪರಮಾತ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾರೆ. ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾರೆ. ನಾವೆಲ್ಲ ನಾವೇ ಗ್ರೇಟು, ನಾವೇ ಶ್ರೇಷ್ಠ, ನಮ್ಮಂಗೆ ಯಾರೂ ಇಲ್ಲ ಅಂತ ಹೇಳಿ ಇದು ಮಾಡ್ತಾ ಇರ್ತೀವಿ. ಅದೆಲ್ಲ ಬೇಡ. 84 ಲಕ್ಷ ಯೋನಿ ದಾಟಿದ ಮೇಲೆ ಈ ಮನುಷ್ಯ ಜನ್ಮ ಬಂದಿದೆ. ಈ ಮಾನವ ಜನ್ಮ ಬಂದಾಗ ಅದನ್ನು ಹಾಳು ಮಾಡ್ಕೋಬಾರ್ದು. ಹಾಳು ಮಾಡಿಕೊಳ್ಳಲಿ ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ. ಅಂತಹ ಮಾನವ ಜನ್ಮ ಬಂದಾಗ ಇಲ್ಲಿ ಎಲ್ಲ ಇಂದ್ರಿಯಗಳು ಚೆನ್ನಾಗಿವೆ, ಬುದ್ಧಿಯನ್ನು ಕೊಟ್ಟಿದ್ದಾನೆ. ಆಗ ಅದನ್ನು ಹಾಳು ಮಾಡಿಕೊಳ್ಳದೆ, ಆಯುಷ್ಯವನ್ನು ಹಾಳು ಮಾಡಿಕೊಳ್ಳದೆ ಆ ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನನ್ನು ಹೃದಯ ಬಂದಿರಲಿ, ಅವನು ಇದ್ದೇ ಇದ್ದಾನೆ, ಅವನ ಇರುವಿಕೆಯ ಅನುಭವವನ್ನು ತಂದುಕೊಂಡು ಯಾವಾಗಲೂ ಅವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೆ. ನೀನೇ ಸರ್ವೋತ್ತಮನಾಗಿದ್ದಿ, ಸರ್ವಶ್ರೇಷ್ಠನಾಗಿದ್ದಿ, ನನ್ನ ಇಂದ್ರಿಯ ಅಂತರ್ಗತನಾಗಿ, ಆ ದೇವತೆಗಳ ಅಂತರ್ಗತನಾಗಿ, ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತನಾಗಿ ನೀನೇ ಇದ್ದೀಯಪ್ಪ. ಸರ್ವತ್ರದಲ್ಲಿ ವ್ಯಾಪ್ತನಾದವನೂ ನೀನೇ, ನನ್ನ ಹೃದಯದಲ್ಲಿ ವ್ಯಾಪ್ತನಾದವನೂ ನೀನೇ, ನಿಂತಾಗ ಎದ್ದಾಗ ಕೂಡುವಾಗ ಆ ಶಕ್ತಿಯನ್ನು ಕೊಡುವವನೂ ನೀನೇ, ತಿನ್ನುವಂತಹ ಒಂದು ಅಗಳಗಳಿನಲ್ಲಿಯೂ ನೀನೇ ತುಂಬಿದ್ದೀಯ. ಆ ಜೀರ್ಣ ಅದನ್ನು ದೇಹದಲ್ಲಿ ಕೊಟ್ಟು ಆ ಅನ್ನ ಕೊಡುವವನೂ ನೀನೇ, ಅನ್ನ ತಿನ್ನಿಸುವವನೂ ನೀನೇ, ತಿಂದ ಅನ್ನವನ್ನು ಜೀರ್ಣ ಮಾಡುವವನೂ ನೀನೇ. ಈ ಜ್ಞಾನವನ್ನು ಕೊಡಪ್ಪ ಯಾವಾಗಲೂ. ನನ್ನ ಹೃದಯ ಮಂದಿರಲ್ಲಿ ನೀನಿದ್ಯಾ, ಇಂತಹ ಶುದ್ಧವಾದ ಜ್ಞಾನವನ್ನು ಕೊಟ್ಟು ಯಾವಾಗಲೂ ನಿನ್ನ ಸ್ಮರಣೆ ಬರುವಂತೆ ಮಾಡಪ್ಪ. ನಾನು ನಾನು ಅನ್ನುವಂಥ ಅಹಂಕಾರವನ್ನು ತೆಗೆದುಹಾಕಿಸು. ನೀನೇ ತೆಗೆದುಹಾಕಪ್ಪ, ತೆಗೆದುಹಾಕಿ ಪ್ರತಿ ಕ್ಷಣಕ್ಕೆ ನಿನ್ನ ನೆನಪು ಬರುವಂತೆ ಮಾಡು. ಪ್ರತಿ ಕ್ಷಣಕ್ಕೆ ನೀನೇ ನನ್ನ ಶರೀರದಲ್ಲಿದ್ದು ಹೃದಯಾಂತರ್ಗತನಾಗಿ ಹೃದಯ ಮಂದಿರದಲ್ಲಿ ವಾಯುದೇವರ ಅಂತರ್ಗತನಾಗಿ ಇದ್ದು ನೀನೇ ಎಲ್ಲವನ್ನು ಮಾಡ್ತಾ ಇದೀಯ. ಅತ್ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಎಲ್ಲವನ್ನು ನೀನೇ ಮಾಡಿಸ್ತಾ ಇದೀಯ. ನಿನ್ನಿಂದಲೇ ಅನ್ನುವಂತಹ ಬುದ್ಧಿಯನ್ನು ಕೊಡು. ನಾನು ನಾನು ಅನ್ನುವಂಥ ಅಹಂಕಾರವನ್ನು, ನನ್ನದು ಅನ್ನುವಂತಹ ಮಮಕಾರವನ್ನು ತೆಗೆದುಹಾಕು ಪರಮಾತ್ಮ. ತೆಗೆದುಹಾಕಿ ಸರ್ವೋತ್ತಮನಾಗಿರುವಂತಹ, ಸರ್ವಶ್ರೇಷ್ಠನಾಗಿರುವಂತಹ ಹೇ ಪರಮಾತ್ಮ, ನನಗೆ ಈ ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡು ಪರಮಾತ್ಮ ಅಂತ ಹೇಳಿ ಅಲ್ಲಿ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದ. ಆದ್ದರಿಂದ ಆ ಪರಮಾತ್ಮನಿಗೆ ಯಾವಾಗಲೂ ಪ್ರಾರ್ಥನೆ ಮಾಡ್ಕೋಬೇಕು. ಹೇ ಪರಮಾತ್ಮ, ಪ್ರದ್ಯುಮ್ನ ಮೇಲಿನ ಬಲಗೈಯಲ್ಲಿ ಶಂಖವನ್ನು, ಮೇಲಿನ ಎಡಗೈಯಲ್ಲಿ ಗದೆಯನ್ನು, ಕೆಳಗಿನ ಬಲಗೈಯಲ್ಲಿ ಚಕ್ರವನ್ನು, ಕೆಳಗಿನ ಎಡಗೈಯಲ್ಲಿ ಪದ್ಮವನ್ನು ಇಟ್ಟುಕೊಂಡಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಪ್ರದ್ಯುಮ್ನ ನಾಮಕ ಪರಮಾತ್ಮ, ನಮ್ಮನ್ನು ಉದ್ಧಾರ ಮಾಡು, ಒಳ್ಳೆಯ ಬುದ್ಧಿಯನ್ನು ಕೊಡು, ಹರಿ ಸರ್ವೋತ್ತಮವಾಗಿ ಜೀವೋತ್ತಮ ಅನ್ನುವಂತಹ ಜ್ಞಾನವನ್ನು ಕೊಡು. ಪ್ರತಿ ಕ್ಷಣಕ್ಕೆ ನಿನ್ನ ನೆನಪು ಬರುವಂತೆ ಮಾಡು. ಎಲ್ಲ ಇಂದ್ರಿಯಾಂತರ್ಗತನಾಗಿ ಭಾರತೀಯರ, ಆ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ನೀನೇ ಮಾಡ್ತಾ ಇದ್ದೀಯಾ ಅಂತ ಹೇಳಿ ಹೃದಯ ಮಂದಿರದಲ್ಲಿರುವಂತಹ ಹೇ ಪ್ರದ್ಯುಮ್ನ, ನನಗಿಂತಹ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ನನ್ನ ಹೃದಯವನ್ನು ಶುದ್ಧ ಮಾಡಿ ನನಗೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಹಾಡನ್ನು ಹೇಳುವಾಗ ಅಷ್ಟು ಸುಂದರವಾಗಿ ಅರ್ಥ ತಿಳ್ಕೊಂಡು, ಬುದ್ಧಿ ಶೂನ್ಯನಾಗಿ ನಿನಗೆ ಕದ್ದ ಕಳ್ಳನಾದೆ ನಾನು, ತಿದ್ದಿ ಹೃದಯ ಶುದ್ಧ ಮಾಡೋ ಪ್ರದ್ಯುಮ್ನೇ.
ನನ್ನ ಬುದ್ಧಿಯನ್ನು ಶುದ್ಧವನ್ನಾಗಿ ಮಾಡಿ. ನೀನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ ಅಂತನ್ನುವ ಬುದ್ಧಿಯನ್ನು ಕೊಟ್ಟು ನನ್ನ ಹೃದಯವನ್ನು ಶುದ್ಧ ಮಾಡಿ ಯಾವಾಗಲೂ ನಿನ್ನ ಸ್ಮರಣೆ ಬರುವಂತೆ ಮಾಡಪ್ಪ, ಸ್ಮರಣೆ ಬರುವಂತೆ ಮಾಡಿ ನನಗೆ ಅನುಗ್ರಹ ಮಾಡು ಪರಮಾತ್ಮ ಅಂಥೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ. ಅದನ್ನು ಸರಿಯಾಗಿ ತಿಳಿದುಕೊಂಡು ಹಾಡನ್ನು ಹೇಳಿರಿ. ಹಾಗೆ ತಿಳಿದುಕೊಂಡು ಆ ಪರಮಾತ್ಮನ ರೂಪ ಚಿಂತನೆಯನ್ನು ಮಾಡಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ. ವತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.